ಹಲೋ ಫ್ರೆಂಡ್ಸ್, ಇವರ ಹೆಸರು ಬಂದು ಎಂ ಕೆ ಶಿಲ್ಪಾ ಅಂತ. ಇವರದ್ದು ಒಟ್ಟು ಆಸ್ತಿ 6 ಎಕರೆ ಜಮೀನು, 2 ಮನೆ ಮತ್ತು 1 ಟ್ರ್ಯಾಕ್ಟರ್ ಇದೆಯಂತೆ ಫ್ರೆಂಡ್ಸ್. ಬನ್ನಿ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ನಿಮಗೆ ಯಾರು ಸೆಟ್ ಆಗಿಲ್ವ, ಚಿಂತೆ ಬಿಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದಿನ ವಾಚ್ ಮಾಡಿ, ನಾವು ನಿಮಗೆ ಸೆಟ್ ಆಗೋ ಥರ ಮಾಡ್ತೀವಿ ಫ್ರೆಂಡ್ಸ್. ಇವರ ತಂದೆ ತಾಯಿಗೆ ಒಬ್ಬರೆಯಂತೆ, ಈ ಮೊದಲು ತಮ್ಮ ಇದ್ದಂತೆ ಕೆರೆಯಲು ಈಜಲು ಹೋಗಿ ಹೋದ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಈ ಹಿಂದೆ ಇವರಿಗೆ ಮದುವೆ ಮಾತುಕತೆಯಾಗಿ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತಂತೆ, ಆದರೆ ಅವರು ಬೇರೆಯವರ ಜೊತೆಗೆ ಓಡಿ ಹೋಗಿದ್ದಾರಂತೆ. ಇವರು ಈಗ ಬೇರೆ ಕಡೆ ಸಂಬಂಧ ಮಾಡಲು ಗಂಡು ಹುಡುಕ್ತಾ ಇದ್ದಾರಂತೆ. ನಿಮ್ಮಲ್ಲಿ ಗಂಡು ಇದ್ರೆ ತಿಳಿಸಿ ಅಂತ ಪ್ರೊಫೈಲನ್ನು ನಮ್ಗೆ ಕಳಿಸಿದ್ದಾರೆ ಫ್ರೆಂಡ್ಸ್. ಇವರಿಗೆ ವರ ಯಾವ ರೀತಿ ಇರಬೇಕಂದ್ರೆ, ಇವ್ರ ಜೊತೆಗೆ ಬಾಳುವ ಮನೆ ಅಳಿಯ ಬೇಕಂತೆ. ಅವ್ರು ಹೇಗಿದ್ರು ನಡೆಯುತ್ತಂತೆ ಮತ್ತು ಯಾವುದೇ ವರ್ಗದವರಾದರೂ ಪರವಾಗಿಲ್ವಂತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಇವರ ಜಮೀನಂತೆ ಫ್ರೆಂಡ್ಸ್. ಒಟ್ಟು 6 ಎಕರೆ ಇದೆಯಂತೆ. 6 ಎಕರೆಯಲ್ಲಿ 2 ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದಾರಂತೆ. ಅಡಿಕೆ ತೋಟದಲ್ಲಿ ಎಲೆ ಮತ್ತು ಕಾಳುಮೆಣಸಿನ ಬಳ್ಳಿ ಬೆಳೀತಾರಂತೆ. ಉಳಿದ 4 ಎಕರೆ ಜಮೀನಿನಲ್ಲಿ ಭತ್ತ ಬೆಳೀತಾರಂತೆ ಫ್ರೆಂಡ್ಸ್. ಇದು ಇವರ ಟ್ರ್ಯಾಕ್ಟರ್, ಮಹಿಂದ್ರ 475, 4 ಸಿಲಿಂಡರ್ ಗಾಡಿ. 4 ವರ್ಷ ಆಯ್ತಂತೆ ಟ್ರ್ಯಾಕ್ಟರ್ ತಗೊಂಡು, ಮನೆ ಕೆಲಸಕ್ಕೆ ಮಾತ್ರ ಇಟ್ಕೊಂಡಿದ್ದಾರಂತೆ. ಇನ್ನು ಇವರ ಮಾಹಿತಿ ಹೀಗಿದೆ. ಹೆಸರು ಬಂದು ಎಂ ಕೆ ಶಿಲ್ಪಾ ಅಂತ, ತಂದೆ ಹೆಸರು ಮಲ್ಲಪ್ಪ, ತಾಯಿ ಮಂಜವ್ವ ಅಂತ. ಇವರು 3rd ಇಯರ್ವರೆಗೆ ಓದ್ಕೊಂಡಿದ್ದಾರೆ. ಇವರು ಕೆಲಸಗಳನ್ನು ಮಾಡ್ತಾ ಮನೆಯಲ್ಲಿಯೇ ಇರ್ತಾರಂತೆ, ಬೇರೆ ಕಡೆ ಕೆಲಸಕ್ಕೆ ಇವರ ತಂದೆ ಬಿಡಲ್ವಂತೆ. ಇವರ ಊರು ಬಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಇರೋದಂತೆ. ಈಗ ಇವರಿಗೆ 31ರ ವಯಸ್ಸಲ್ಲಿ ನಡೀತಿದೆಯಂತೆ ಫ್ರೆಂಡ್ಸ್. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ.